Hi y'all, welcome to TP's Kitchen. Ivat naavu pineapple rava kesari bath sulubhavagi hege manele maadkolbodu anta tilkolona banni nodi gantagalilla ishtu smooth agide haha tilliku thumba tasty agirutte idannu shuru madana modlige on pan tagoli swalpa tuppa haki draakshi hage godambina hurkolbeku idiga hurkondagide ಇದಕ್ಕೇ ಒಂದು ಕಪ್ಪಷ್ಟು ರವೆ ಸೇರಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ 5 ನಿಮಿಷ ರವೆ ನೀವು ಹುರ್ಕೊಳ್ಬೇಕು, ಆಗ ರವೆ ಘಮ ಎಲ್ಲ ಬಿಟ್ಕೊಳ್ಳುತ್ತೆ. ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀರಿ ಅದೇ ಕಪ್ಪಲ್ಲಿ ಸಕ್ಕರೆ ಹಾಗೂ ನೀರು ತಗೊಳ್ಬೇಕು. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಹಾಗೆ ಪೈನಾಪಲ್ ತುಂಡುಗಳನ್ನೆಲ್ಲ ಹಾಕಿ 2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೈನಾಪಲ್ ಬಣ್ಣ ಚೇಂಜ್ ಆಗುತ್ತೆ. ಅದಾದ ನಂತರ ರವೆ ತಗೊಂಡ ಕಪ್ಪಲ್ಲೇ 4 ಲೋಟದಷ್ಟು ನೀರು ನಾನು ಸೇರಿಸ್ಕೊಳ್ತಿದ್ದೇನೆ. ಅದಕ್ಕೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೆ. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನೀರು ಕುದಿ ಬರಲಿಕ್ಕೆ ಬಿಡಿ. ಇದು ಬಾಯ್ಲ್ ಆಗಬೇಕು. ನೋಡಿ ಈಗ ನೀರು ಬಾಯ್ಲ್ ಆಗ್ತಿದೆ. ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ರವೆ ಸೇರಿಸ್ಕೊಂಡು ಗಂಟುಗಳಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಲೋ ಫ್ಲೇಮ್ ಇಟ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಥರ ಗಂಟಾಗಬಾರ್ದು. ಈಗ ಇದೆಲ್ಲ ನೀರು ಹೀರ್ಕೊಳ್ಬೇಕು ರವೆ, ಅಲ್ಲಿವರೆಗೆ ನೀವು ಮಿಕ್ಸ್ ಮಾಡಬೇಕು. ನೀವು ನೋಡ್ತಿರ್ಬೋದು ನೀರಿನಂಶ ಎಲ್ಲ ಆರೋಗ್ತಿದೆ, ರವೆ ಹೀರ್ಕೊಳ್ತಿದೆ ನೀರನ್ನೆಲ್ಲ. ಅದೆಲ್ಲ ಹೀರ್ಕೊಂಡಾದ ನಂತರ ನಾವಿದಕ್ಕೆ ರವೆ ತಗೊಂಡ ಕಪ್ಪಲ್ಲೇ 1 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳ್ಬೇಕು. 1 ¼ ಕಪ್ ಮತ್ತು 1 ¼ ಕಪ್ ಪುನಃ ಸೇರಿಸ್ಕೊಳ್ಳಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಹುರಿದಿಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ 1 ಲವಂಗ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನಿಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ. 1/4 ಟೇಬಲ್ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ 5 ನಿಮಿಷ ಬೇಯಕ್ಕೆ ಬಿಡಿ. ನೋಡಿ 5 ನಿಮಿಷ ಆಗಿದೆ. ನೀವು ನೋಡ್ತಿರ್ಬೋದು ಕೇಸರಿ ಬಾತ್ ಕೂಡ ತಯಾರಾಗ್ತಿದೆ. ಸೈಡ್ಸ್ ಎಲ್ಲ ಬಿಟ್ಕೊಳತ್ತೆ ನೋಡಿ, ಎಷ್ಟು ಆರಾಮಾಗಿ ಬಿಟ್ಕೊಳತ್ತೆ. ಇಷ್ಟ ಆದರೆ ಆಯಿತು. ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಯಾವುದೇ ಥರ ತಳ ಹಿಡಿತಿಲ್ಲ, ಎಲ್ಲ ತಳ ಬಿಟ್ಕೊಳ್ತಿದೆ. ಸೈಡ್ಸಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ, ನಮಗೆ ರೆಸ್ಟೋರೆಂಟಲ್ಲಿ ಸಿಗತ್ತಲ್ವ ಪೈನಾಪಲ್ ಕೇಸರಿ ಬಾತ್, ಅದೇ ಥರ ಇರುತ್ತೆ. ಇದು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸ್ಮೂತಾಗಿ ಸಿಲ್ಕಿ ಟೆಕ್ಸ್ಚರ್ ಇದೆ. ಇಷ್ಟ ಆದರೆ ಆಯಿತು. ಹೋಟೆಲ್ ಸ್ಟೈಲ್ ಪೈನಾಪಲ್ ರವಾ ಕೇಸರಿ ಬಾತ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಮತ್ತೊಂದು ವೀಡಿಯೋದಿಂಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.